नमस्ते सिंचना किचन के स्वागत इवत्तु लच्चा परोटा हेगे माडुवुदु अंत नोडोण नोडी नानु वंदे हिट्टिनल्ली एरडु बगेय परोटा हेगे माडुवुदु अंत नोडोण ओंदु प्लेन परोटा मत्तोंदु मसाला हाकिरुव परोटा ನೋಡಿ ಇದನ್ನು ಮಾಡುವುದಕ್ಕೆ ನಾನಿಲ್ಲಿ ಒಂದು ಬಟ್ಲದಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವೇನು ಮತ್ತು ಒಂದು ಸ್ವಲ್ಪ ಎಣ್ಣೆ. ಈಗ ಮಸಾಲೆಗೆ ಉಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಕೆಂಪು ಖಾರದ ಪುಡಿ ಮತ್ತು ಚಾಟ್ ಮಸಾಲ ಇಷ್ಟು ಬೇಕಾಗುವುದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಹಿಟ್ಟನ್ನು ನಾವು ನಾದಿಕೊಳ್ಳೋಣ. ಈಗ ಒಂದು ಬಟ್ಲದಷ್ಟು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಅಜ್ವೇನನ್ನು ನಾವು ಈ ಥರ ತಿಕ್ಕಿ ಹಾಕಬೇಕು. ಅಜ್ವೈನ್ ಹಾಕುವುದರಿಂದ ತುಂಬಾ ಚೆನ್ನಾಗಾಗತ್ತೆ ಪರೋಟ. ನೋಡಿ ಈಗ ನಾವು ಇದನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ನೋಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ ನಾದಿ ಎಣ್ಣೆ ಆಗಲೇ ಹಾಕಬೇಕಿತ್ತು, ಒಂದು ಸ್ವಲ್ಪ ಮಿಸ್ ಆಯಿತು, ಅದಕ್ಕೆ ಇವಾಗ ಹಾಕ್ತಾ ಇದ್ದೇನೆ. ಈಗ ಇದನ್ನು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ನಾದ್ಕೋಬೇಕಾಗತ್ತೆ. ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಮಿದ್ದಿ ಒಂದು ಅರ್ಧ ಗಂಟೆ ಇದನ್ನು ನಾವು ನೆನೆಯಲು ಬಿಡಬೇಕು. ಹಿಟ್ಟು ಚೆನ್ನಾಗಿ ನೆನೆಯಬೇಕು. ನೋಡಿ ಇವಾಗ ಅದಕ್ಕೆ ಬೇಕಾಗಿರುವ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಿನಷ್ಟು ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಚಾಟ್ ಮಸಾಲ ಮತ್ತು ಗರಂ ಮಸಾಲ ಇಷ್ಟು ಬೇಕಾಗುವುದು. ಈಗ ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಪರೋಟಕ್ಕೆ ಮಸಾಲ ರೆಡಿ ಆಯಿತು. ಇದು ಕೊತ್ತಂಬರಿ ಸೊಪ್ಪು. ಈಗ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ನೋಡಿ ತುಂಬಾ ಮೆತ್ತಗೆ ಚೆನ್ನಾಗಾಗಿದೆ ಹಿಟ್ಟು. ಈಗ ಇದನ್ನು ಇನ್ನೂ ಒಂದು ಸ್ವಲ್ಪ ನಾವು ಇದನ್ನು ಹಿಟ್ಟನ್ನು ಚೆನ್ನಾಗಿ ಮಿದ್ಕೋಬೇಕಾಗುತ್ತೆ. ಒಂದು 2 ನಿಮಿಷನಾದರೂ ಚೆನ್ನಾಗಿ ಮಿದ್ದಬೇಕು ನಾವು ಹಿಟ್ಟನ್ನು. ಈಗ ಇದನ್ನು ನಾನು ಉಳ್ಳೆಯನ್ನಾಗಿ ಮಾಡಿದ್ದೇನೆ. ನೋಡಿ ಉಳ್ಳೆಯನ್ನು ಮಾಡಿ ನಾವು ಇದನ್ನು ಒಂದು ಬಟ್ಲದಲ್ಲಿ ಹಾಕಿ ಮುಚ್ಚಿಡಬೇಕು. ಈಗ ಹಿಟ್ಟು ಹಚ್ಚಿ ನಾವು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕು. ತುಂಬಾ ತೆಳುವಾಗಿ ನಾವು ಇದನ್ನು ಲಟ್ಟಿಸ್ಕೋಬೇಕು. ನೋಡಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನಾವು ಇದನ್ನು ಲಟ್ಟಿಸ್ಕೋಬೇಕು. ನೋಡಿ ಇವಾಗ ಇದು ಲಟ್ಟಿಸೋದಾಗಿದೆ ಅಲ್ಲ, ಮೇಲ್ಗಡೆ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಏನಾದರೂ ನಾವು ಇದನ್ನು ಹಚ್ಚಬಹುದು. ನಾನೀಗ ಎಣ್ಣೆ ಹಚ್ತಾ ಇರೋದು, ನೀವು ಬೇಕೆಂದರೆ ತುಪ್ಪ ಕೂಡ ಹಚ್ಚಬಹುದು. ಈಗ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿಬಿಟ್ಟು ಮೇಲ್ಗಡೆ ಈ ಥರ ಒಂದು ಸ್ವಲ್ಪ ನಾವು ಮೈದಾ ಹಿಟ್ಟನ್ನು ಹಾಕಿ ಈ ಥರ ಎಲ್ಲ ಕಡೆಯೂ ಹಾಕಬೇಕಾಗತ್ತೆ. ಈಗ ನಾವು ರೆಡಿ ಮಾಡಿಟ್ಟಿರುವ ಮಸಾಲ ಪುಡಿಯನ್ನು ಇದಕ್ಕೆ ಮೇಲ್ಗಡೆ ಹಚ್ಚಿ ಈ ಥರ ಎಲ್ಲ ಕಡೆಯೂ ಆಗಬೇಕದು ಮಸಾಲ, ಆ ಥರ ನಾವು ಇದನ್ನು ಹಚ್ಚಬೇಕಾಗತ್ತೆ ಮಸಾಲ. ನೋಡಿ ಇಷ್ಟು ಎಲ್ಲ ಕಡೆ ಮಸಾಲ ಹಚ್ಚುವುದಾಗಿದೆ ಅಲ್ಲ. ಈಗ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ನೋಡಿ ಇದಕ್ಕೆ ನೀವು ಬೇಕೆಂದರೆ ಮೇಲ್ಗಡೆ ಎಳ್ಳು ಕೂಡ ಹಾಕೋಬಹುದು, ಚೆನ್ನಾಗಾಗತ್ತೆ. ಈ ಥರ ಒಂದು ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಬೇಕೆಂದರೆ ಈ ಥರ ಲಟ್ಟಿಸ್ಕೋಬಹುದು. ಮತ್ತು ಒಂದು ಸ್ವಲ್ಪ ಎಲ್ಲ ಮಸಾಲ ಅಂಟೋ ಹಾಗೆ. ನೋಡಿ ಇದನ್ನು ಇದೇ ಥರ ನೀವು ಫೋಲ್ಡನ್ನು ಮಾಡಬೇಕು. ನೋಡಿ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅದೇ ಥರನೇ ಮಾಡಬೇಕು ನೀವು, ಆಗ ಚೆನ್ನಾಗಾಗತ್ತೆ. ಈಗ ಮಾಡುವುದಾಗಿದೆ, ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ಈ ಥರ ಎಣ್ಣೆಯನ್ನು ಹಚ್ಚಿ. ನೋಡಿ ಇವಾಗ ನಿಧಾನಕ್ಕೆ ಈ ಥರ ಒಂದು ಸ್ವಲ್ಪ ಇದನ್ನು ನಾವು ದೊಡ್ಡದು ಮಾಡಬೇಕಾಗತ್ತೆ. ನೋಡಿ ಈಗ ಆಗಿದೆಯಲ್ಲ, ಈ ಥರ ಇದನ್ನು ರೌಂಡಾಗಿ ನಾವು ಇದನ್ನು ಸುಟ್ಟಬೇಕು. ನೋಡಿ ಈ ಥರ ಮಾಡುವುದರಿಂದ ಪದರ್ ಪದರಾಗಿ ತುಂಬ ಚೆನ್ನಾಗಿ ಬರುತ್ತೆ ಪರೋಟ. ನೋಡಿ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಈಗ ಇದನ್ನು ಹಿಟ್ಟನ್ನು ಹಾಕಿ ನಾವು ಲಟ್ಟಿಸ್ಕೋಬೇಕು. ನೋಡಿ ನಮಗೆ ತೆಳು ಬೇಕಂದರೆ ತೆಳುವಾಗಿ ಅಥವಾ ದಪ್ಪ ಬೇಕಾದರೆ ದಪ್ಪ, ನಮಗೆ ಯಾವ ಥರ ಬೇಕೋ ಆ ಥರ ನಾವು ಇದನ್ನು ಲಟ್ಟಿಸ್ಕೋಬೋದು. ಹೀಗೆ ಬೇಕಂತ ಏನಿಲ್ಲ. ಆಗಲೇ ಫಸ್ಟು ಮಾಡುವಾಗ ಮಾತ್ರ ನಾವು ತೆಳುವಾಗೇ ಲಟ್ಟಿಸ್ಕೋಬೇಕಾಗತ್ತೆ.
ನೋಡಿ ಇವಾಗ ಇದು ರೆಡಿಯಾಗಿದೆ. ಈಗ ಆ ಕಡೆಗೆ ಹಂಚು ಕೂಡ ಬಿಸಿಯಾಗಿದೆ. ಈಗ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಪರೋಟವನ್ನು ಹಾಕಿ ಈಗ ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ನಾನು ಈಗ ತುಪ್ಪವನ್ನು ಹಚ್ಚುತ್ತಾ ಇದ್ದೇನೆ. ನೋಡಿ ತುಪ್ಪ ಎಣ್ಣೆ ಏನು ಬೇಕಾದರೂ ನೀವು ಹಚ್ಚಬಹುದು. ಈಗ ಇದನ್ನು ಮೀಡಿಯಂ ಉರಿಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ ತುಂಬಾ ಚೆನ್ನಾಗಾಗುತ್ತೆ ಇದು ಮಸಾಲ ಪರೋಟ. ಇದನ್ನು ಹಾಗೆ ಕೂಡ ತಿನ್ಬೋದು, ಚೆನ್ನಾಗಾಗತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಇದೇ ಹಿಟ್ಟಿನಿಂದ ನಾವು ಪ್ಲೇನ್ ಪರೋಟ ಕೂಡ ಮಾಡ್ಬೋದು. ಅದು ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ ಇದನ್ನು ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಬಿಟ್ಟು ಇದೇ ಥರ ಫೋಲ್ಡನ್ನು ಮಾಡಿ ಸೇಮ್ ಟ್ರಿಕ್ಸನ್ನೇ ನಾವು ಮಾಡಬೇಕಾಗತ್ತೆ. ಇಲ್ಲಿ ಮಸಾಲ ಪರೋಟಾಗೆ ಹೇಗೆ ಮಾಡಿದ್ದೇವಲ್ಲ ಹಾಗೇ ಮಾಡಿ ಇದನ್ನು ಈ ಥರ ಒತ್ತಿ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಲಟ್ಟಿಸಿ ನೋಡಿ. ನಮಗೆ ಮಸಾಲ ಬೇಕೆಂದರೆ ನಾವು ಹಾಕ್ಬೋದು, ಬೇಡ ಅಂದರೆ ಈ ಥರ ಪ್ಲೇನ್ ಆಗಿನೂ ಮಾಡಬಹುದು, ಚೆನ್ನಾಗಾಗತ್ತೆ. ನೋಡಿ ಪ್ಲೇನ್ ಪರೋಟ ತುಂಬಾ ಚೆನ್ನಾಗಾಗುತ್ತೆ ಇದು ಕೂಡ. ನೋಡಿ ಈಗ ಇದಾಗಿದೆಯಲ್ಲ, ಈಗ ಹಂಚು ಬಿಸಿ ಇದೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಇದಕ್ಕೆ ಪರೋಟವನ್ನು ಹಾಕ್ತಾ ಇದ್ದೇನೆ. ಈಗ ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಚಿ ಮೀಡಿಯಂ ಉರಿಯಲ್ಲೇ ಇಟ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಚೆನ್ನಾಗಿ ಕೆಂಪಗಾಗಿದೆ ಈಗ ಇದು. ನೋಡಿ ಎಷ್ಟು ಚೆನ್ನಾಗಿ ಪದರಾಗಿದೆ, ತುಂಬಾ ಚೆನ್ನಾಗಾಗತ್ತೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ನಾವು ರೆಸ್ಟೋರೆಂಟಲ್ಲಿ ಸಿಗುವ ಹಾಗೇ ಪರೋಟಾನ ಮನೆಯಲ್ಲೇ ಮಾಡ್ಕೋಬಹುದು, ತುಂಬಾ ಚೆನ್ನಾಗಾಗತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿವೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.